ನಮಸ್ಕಾರ ಕರ್ನಾಟಕ ನಾನು ಶಾಮ್ಶೇರ್ ಬುಡೋಳಿ ನಮ್ಮ ಭಾರತ ಕ್ರಿಕೆಟ್ ತಂಡದ ಕ್ರಿಕೆಟಿಗ ಕೆ ಎಲ್ ರಾಹುಲ್ ಅತ್ಯಂತ ಉತ್ತಮವಾದಂಥ ಒಂದು ಬ್ಯಾಟ್ಸ್ಮನ್ ಆದರೆ ಕೆಲ ದಿನಗಳಿಂದ ಕೆ ಎಲ್ ರಾಹುಲ್ ಉತ್ತಮವಾಗಿ ಆಟ ಅಂತ ಆರೋಪ ಕೂಡ ಕೇಳಿಬಾಡ್ತಾ ಇದೆ ಕೆಲವೊಂದು ಸಂದರ್ಭದಲ್ಲಿ ಅಥವಾ ಉತ್ತಮವಾದಂತಹ ಒಂದು ಮ್ಯಾಚ್ನಲ್ಲಿ ಅವರು ಪದೇ ಪದೇ ಫೇಲ್ಯೂರ್ ಆಗ್ತಾ ಇದ್ದಾರೆ ಎಂಬಂತಹ ಮಾತು ಕೂಡ ಕೇಳಿಬಾಡ್ತಾ ಇದೆ ಅದಕ್ಕೆ ತಕ್ಕಂತೆ ಅವರ ಆಟ ಇರುವಂಥದ್ದು ಕಳೆದ ಬಾಂಗ್ಲಾದೇಶ ವಿರುದ್ಧದ ಸರಣಿಯಲ್ಲಿ ಇದೇ ಸಮಸ್ಯೆಗೆ ರಾಹುಲ್ ಸಿಲುಕಿದ್ರು ಇದೀಗ ನ್ಯೂಜಿಲೆಂಡ್ ವಿರುದ್ಧವೂ ಅವರು ಉತ್ತಮವಾಗಿ ಆಟ ಆಡೋಕೆ ಮತ್ತೆ ಫೇಲ್ಯೂರ್ ಆಗಿದ್ದಾರೆ ಹೀಗಾಗಿ ಕೆ ಎಲ್ ರಾಹುಲ್ ಇವರನ್ನು ತಂಡದಿಂದ ಕೈಬಿಡಬೇಕು ಎಂಬಂತಹ ಒಂದು ಮಾತು ಕೂಡ ಕೇಳಿಬಾಡ್ತಾ ಇದೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆ ಎಲ್ ರಾಹುಲ್ ಅವರಿಗೆ ಯಾಕೆ ಅವಕಾಶ ನೀಡಿದ್ರಿ ಅವರು ಉತ್ತಮವಾಗಿ ಆಟ ಆಡ್ತಾ ಇಲ್ಲ ಅವಕಾಶವನ್ನು ಸೂಕ್ತವಾಗಿ ಬಳಸ್ತಾ ಇಲ್ಲ ಎಂಬಂತಹ ವ್ಯಂಗ್ಯ ಕೂಡ ಆ ಥರ ಒಂದು ಮಾತನ್ನು ಆಡಲಾಗ್ತಾ ಇದೆ ಅಲ್ಲದೆ ರಾಹುಲ್ ಅವರಿಗೆ ಅವಕಾಶ ನೀಡುವ ಸಲುವಾಗಿ ಕಳೆದ ಪಂದ್ಯದಲ್ಲಿ ಶತಕ ಸಿಡಿಸಿದ ಸರ್ಫ್ರಾಜ್ ಖಾನ್ ಇವರನ್ನು ಪುಣೆ ಟೆಸ್ಟ್ನ ಪ್ಲೇಯಿಂಗ್ ಹನ್ನೊಂದರಿಂದ ಕೈಬಿಡಬಹುದು ಎಂಬಂತಹ ವರದಿ ಇರುವಂಥದ್ದು ಇದೀಗ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಕೂಡ ಈ ವಿಚಾರವಾಗಿ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿದ ಮಾತನಾಡಿರುವಂತಹ ಗೌತಮ್ ಗಂಭೀರ್ ಕಳ್ಳಪೆ ಫಾರ್ಮ್ನಲ್ಲಿರುವ ಕೆ ಎಲ್ ರಾಹುಲ್ ಇವರನ್ನು ಬೆಂಬಲಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿಬರುವ ಟೀಕೆಗಿಂತ ಟೀಮ್ ಮ್ಯಾನೇಜ್ಮೆಂಟ್ನ ಅಭಿಪ್ರಾಯ ಮುಖ್ಯ ಅಂತ ಗಂಭೀರ್ ಅವರು ಪ್ರತಿಕ್ರಿಯೆ ನೀಡಿರುವಂಥದ್ದು ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನೇನು ನಡೀತಾ ಇದೆ ಎಂಬುದು ನಮಗೆ ಮುಖ್ಯ ಅಲ್ಲ ತಂಡದ ನಿರ್ವಹಣೆ ಏನು ಯೋಚನೆ ಮಾಡುತ್ತದೆ ಎಂಬುದು ನಮಗೆ ಮುಖ್ಯ ಹೀಗಾಗಿ ಕೆ ಎಲ್ ರಾಹುಲ್ ಬಾಂಗ್ಲಾದೇಶ ವಿರುದ್ಧದ ಕಾನ್ಪುರ ಟೆಸ್ಟ್ನಲ್ಲಿ ಕಠಿಣ ಪಿಚ್ನಲ್ಲಿಯೂ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿ ಅರವತ್ತೆಂಟು ರನ್ನನ್ನು ಗಳಿಸಿ ಸ್ಮರಣೀಯವಾಗಿ ಇನ್ನಿಂಗ್ಸನ್ನು ಆಟ ಆಡಿದರು ಅಂತ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಕೆ ಎಲ್ ರಾಹುಲ್ ದೊಡ್ಡ ಸ್ಕೋರ್ ಮಾಡುವ ಸಾಮರ್ಥ್ಯ ಇದೆ ಅಲ್ಲದೆ ನಾನೊಂದು ಬಿಗ್ ಇನ್ನಿಂಗ್ಸ್ ಆಡಬೇಕು ಎಂಬುದು ಸಹ ಅವ ರಾಹುಲ್ ಅವರಿಗೆ ಗೊತ್ತಿರುವಂತಹ ವಿಚಾರ ಆ ಬಗ್ಗೆ ಅವರಿಗೆ ಮಾಹಿತಿ ಕೂಡ ಇದೆ ಅನುಭವ ಕೂಡ ಇರುವಂಥದ್ದು ಅಲ್ಲದೆ ಕೆ ಎಲ್ ರಾಹುಲ್ಗೆ ಬಿಗ್ ಇನ್ನಿಂಗ್ಸ್ ಆಡುವ ಸಾಮರ್ಥ್ಯ ಇದೆ ಎಂಬ ಒಂದು ಖಚಿತ ಒಂದು ವಿಶ್ವಾಸ ನನಗಿರುವಂಥದ್ದು ಹೀಗಾಗಿ ರಾಹುಲ್ ಅವರಿಗೆ ತಂಡದ ಬೆಂಬಲ ಇದೆ ಅಂತ ಗಂಭೀರ್ ಅವರು ಹೇಳಿರುವಂಥದ್ದು ಗಂಭೀರವರು ಈ ರೀತಿಯಾಗಿ ಹೇಳಿದನ್ನು ಗಮನಿಸಿದರೆ ಕೆ ಎಲ್ ರಾಹುಲ್ ಇವರಿಗೆ ಪುಣೆ ಟೆಸ್ಟ್ನಲ್ಲಿ ಆಡುವ ಹನ್ನೊಂದರ ಬಳಗದಲ್ಲಿ ಅವಕಾಶ ಸಿ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಆದರೆ ಸಮಸ್ಯೆ ಏನಪ್ಪಾ ಅಂದರೆ ಉತ್ತಮ ಫಾರ್ಮ್ನಲ್ಲಿರುವಂಥ ಶುಭಮನ್ ಗಿಲ್ ಕೂಡ ತಂಡಕ್ಕೆ ವಾಪಸ್ ಆಗಿದ್ದಾರೆ ಹೀಗಾಗಿ ಗಿಲ್ ಇವರಿಗೆ ಅವಕಾಶ ನೀಡಬೇಕೆಂದರೆ ತಂಡದಿಂದ ಓರ್ವ ಆಟಗಾರರನ್ನು ಕೈಬಿಡಬೇಕು ಹೀಗಾಗಿ ಎರಡನೇ ಟೆಸ್ಟ್ ಪಂದ್ಯಕ್ಕೆ ತಂಡದ ಪ್ಲೇಯಿಂಗ್ ಲೆವೆನ್ ಹೇಗಿರಲಿದೆ ಎಂಬಂತಹ ಒಂದು ಕುತೂಹಲ ಮೂಡಿರುವಂಥದ್ದು ಏನೇ ಆಗಲಿ ಕ್ರಿಕೆಟ್ ಜಗತ್ತಿನಲ್ಲಿ ಏನೆಲ್ಲ ನಡೆಯುತ್ತೆ ಇಂದು ಆಟ ಆಡದಿದ್ದರೆ ನಾಡಿದ್ದು ಆಟ ಅವರು ಉತ್ತಮವಾಗಿ ಆಟ ಆಡ್ತಾರೆ ಝೀರೋ ಮಾಡಿದವರು ಶತಕ ಮಾಡಿರುವಂಥದ್ದು ದ್ವಿಶತಕ ಮಾಡಿರುವಂತಹ ಉದಾಹರಣೆ ಸಾಕಷ್ಟು ಇರುವಂಥದ್ದು ಹೀಗಾಗಿ ಕೆ ಎಲ್ ರಾಹುಲ್ ಸದ್ಯ ಬ್ಯಾಟಿಂಗ್ನಲ್ಲಿ ಸ್ವಲ್ಪ ಮಟ್ಟಿಗೆ ಫೇಲರ್ ಆಗಿರ್ಬೋದು ಆದರೆ ಮುಂದಿನ ಮ್ಯಾಚ್ಗಳಲ್ಲಿ ಅವರು ಉತ್ತಮವಾಗಿ ಆಟ ಆಡ್ತಾರೆ ಎಂಬಂತಹ ವಿಶ್ವಾಸ ಎಲ್ಲರಿಗೆ ಇರುವಂಥದ್ದು ಇದುವೇ ಸದ್ಯದ ಸ್ಪೆಷಲ್ ಫ್ರೆಂಡ್ಸ್ ಈವರೆಗೂ ನೀವು ನನ್ನ ಫೇಸ್ಬುಕ್ಕನ್ನು ಫಾಲೋ ಮಾಡದಿದ್ದರೆ ಅಥವಾ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ